ಸಂತಾನ ನಾವು ಬಂದಿದ್ದೇವೆ ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ. ಲಡ್ಡು ಉತ್ಸವ ಚಿಕ್ಕು ಕಾಲಿಯಾನು ಅಷ್ಟಮಿಯ ಹೈಲೈಟ್ ಅಂದ್ರೆ ಒಂದು ಲಡ್ಡು ಉತ್ಸವ. ಈ ಬಾರಿ ಇದು ಹೊಸತು. ಲಡ್ಡು ಏ ಕುತ್ಕೊಳ್ಳೋ ಕುತ್ಕೊಳ್ಳೋ. ಒಬ್ಬೊಬ್ರು ಒಂದೊಂದು ಫ್ಲೇವರ್ ತಗೊಂಡದ್ದು, ಆದ್ರೆ ಇಲ್ಲಿಗೆ ಕನ್ಫ್ಯೂಷನ್ ಯಾರ್ದು ಯಾರ್ದು ಯಾವ್ಯಾವ ಲಡ್ಡು ಅಂತ ಹೇಳ್ಕೊಂಡು ಸ್ಮೆಲ್ ನೋಡಿ ಎಲ್ಲ ಟೆಸ್ಟ್ ಮಾಡ್ತಿದ್ದೀವಿ. ಲಡ್ಡು ತಿಂದು ಹೊಟ್ಟೆ ಫುಲ್ ಆಯ್ತು. ಈಗ ನಾವು ಬಂದಿದ್ದೇವೆ ಫ್ರೀ ಶೋಗೆ. ಇದು ಫ್ರೀ, ಇದಕ್ಕೇನು ಹಣ ಇಲ್ಲ. ಎಲ್ಲ ಅಷ್ಟಮಿ ಪ್ರಯುಕ್ತ ಸೀರೆಗಳು ಎಲ್ಲ ವರ್ಷದ ಪ್ರದರ್ಶನ. ಹಬ್ಬಬ್ಬ ಹೇಳಿದ್ರೆ ಒಂದು ಐದಾರು ದಿವಸ ಮಳೆ ಇರಲಿಲ್ಲ, ಆದರೆ ಅಷ್ಟಮಿಯಿಂದ ಸ್ಟಾರ್ಟ್ ಆಗಿದೆ ಉಡುಪಿಯಲ್ಲಿ ಮಳೆ. ಹೇಳೋದು ಬೇಡ. ಇಳಕಲ್ ಸೀರೆಗಳಂತೆ ತುಂಬ ಚೆನ್ನಾಗಿತ್ತು. ಅಷ್ಟಮಿ ಅಂದರೆ ಹುಲಿವೇಷ, ಹುಲಿವೇಷ ಅಂದರೆ ಅದು ಉಡುಪಿಯ ಅಷ್ಟಮಿ. ಈಗ ನಾವಿದ್ದೇವೆ ವಿಟ್ಲಾಪಿಂಡಿ ಆಡ್ತಿರುವ ಜಾಗ, ಅಂದರೆ ರಾಜ ಗೋಪುರದ ಎದುರುಗಡೆ. ಇಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಈ ಕ್ರೌಡ್ ಮಧ್ಯೆ ಈ ರೀತಿ ರಾಕ್ಷಸರು ಕೂಡ ಬಂದಿದ್ದಾರೆ ಅಷ್ಟಮಿಗೆ ತಿರುಗಾಡೋಕ್ಕೆ. ಇಲ್ಲಿ ನೋಡಿ, ಇದೊಂದು ಹುಲಿವೇಷ. ಇಲ್ಲಿ ಕಾಂಪಿಟಿಷನ್ ಆಗ್ತಾ ಇದೆ. ಎಲ್ಲ ಗ್ರೂಪಿನವರು ಬಂದು ಇಲ್ಲಿ ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ ಇರ್ತದೆ. ಮಠದ ಒಳಗೆ ಹೋಗ್ಲಿಕ್ಕೆ ಸಿಕ್ಕಾಪಟ್ಟೆ ಕ್ರೌಡ್ ಇರ್ತದೆ. ನಾವಂತೂ ಯಾವಾಗಲೂ ಹೋಗ್ತಾ ಇರ್ತೇವಲ್ಲ, ಹಾಗಾಗಿ ಒಳಗಡೆ ಹೋಗಲಿಲ್ಲ. ಹೊರಗಡೆಯಿಂದ ನಮಸ್ಕಾರ ಮಾಡಬೇಕಾದ್ರೆ ತಲೆ ಎದ್ಬೇಕಾದ್ರೆ ಮೇಲೆ ನೋಡುವಾಗ ಈ ರೀತಿ ಒಂದು ದೈತ್ಯಾಕಾರದ ಏರಿಯಾ ನಿಂತಿತ್ತು. ಸ್ವಲ್ಪ ಹೆದರಿಕೆ ಆಯಿತು ಸ್ಟಾರ್ಟಿಂಗ್ ನೋಡಿದಾಗ. ಮತ್ತೆ ಗೊತ್ತಾಯಿತು ಇದು ಉಡುಪಿಯಲ್ಲಿ ಮಾಮೂಲಿ. ನಾವೀಗ ಗೀತಾ ಮಂದಿರದ ಹತ್ರ ಹೋಗ್ತಾ ಇದ್ದೇವೆ. ಎಷ್ಟು ಚಂದ ಅಲಂಕಾರಗೊಂಡಿದೆ ಗೊತ್ತಿಲ್ಲ ಗೀತಾ ಮಂದಿರ. ಅಲ್ಲದೆ ಅದು ಒಂದು ಸ್ವಲ್ಪ ಹೊಸ್ತಾಗಿದೆ ಏನೆಲ್ಲ, ಭಾರಿ ಚಂದ ಕಾಣ್ತಾ ಇತ್ತಾಯ್ತಾ. ಹಾಗೆ ಗೀತಾ ಮಂದಿರದ ಹತ್ರ ಹೋಗ್ಬೇಕಾದ್ರೆ ಇರೋ ಹೊರ್ಗಡೆ ಅಲ್ಲಿ ಇಸ್ಕಾನ್ ಅವರು ಒಬ್ಬರಿದ್ರು. ಅವರು ಈ ರೀತಿ ಎಲ್ಲರಿಗೂ ನಾಮ ಹಾಕ್ತಿದ್ರು. ಹಣ ಏನು ಕೇಳ್ತಿರ್ಲಿಲ್ಲ, ನಿಮಗೆ ಖುಷಿ ಇದ್ದಷ್ಟು ಕೊಡಿ ಅಂದರು ತಕ್ಷಣ ಅಷ್ಟೇ. ಆದರೆ ಅದೊಂಥರ ಹಾಕಿಸಿದ ಮೇಲೆ ಉಂಟಾರೆ, ಇಷ್ಟು ಖುಷಿಯಾಯಿತು. ನಾವೆಲ್ಲರು ಹಾಕಿಸ್ಕೊಂಡೆವು. ಹರೇ ಕೃಷ್ಣ ಹರೇ ರಾಮ, ರಾಮ ರಾಮ ಹರೇ ಹರೇ.
ಇಂದು ಸಂಜೆಯ 8ನೇ ಗರ್ಭದಲ್ಲಿ ಜನಿಸುವ ಶಿಶುವಿನಿಂದ ತನಗೆ ಮೃತ್ಯು ಎಂದು ತನ್ನ ತಂಗಿ ಮತ್ತು ವಸುದೇವನನ್ನು ಸೆರೆಯಲ್ಲಿಟ್ಟಿರುತ್ತಾನೆ. ಆದರೆ ಫ್ರೆಂಡ್ಸ್, ಇದಾಗಿತ್ತು ಅಷ್ಟಮಿ ವ್ಲಾಗ್. ಉಡುಪಿಯಲ್ಲಿ ಈ ಸಾರಿ ಅಂತೂ ಸಿಕ್ಕಾಪಟ್ಟೆ ಗಮ್ಮತ್ತಾಯಿತು. ಅಷ್ಟಮಿ ತುಂಬ ಗೀತ ಮಂದಿರ, ಫಸ್ಟ್ ಆಫ್ ಆಲ್ ನಾನು ಹೋದದ್ದು ಕೂಡ ಫಸ್ಟ್ ಟೈಮ್ ಗೀತ ಮಂದಿರದೊಳಗೆ. ಗೀತ ಮಂದಿರದೊಳಗೆ ಎಕ್ಸಿಬಿಷನ್ ಇತ್ತು, ಅದೇ ರೀತಿ 3D ಶೋ ಇತ್ತು, ಆಮೇಲೆ ಲಡ್ಡು ಉತ್ಸವ ಇತ್ತು. ಸಿಕ್ಕಾಪಟ್ಟೆ ಒಳ್ಳೆ ಒಳ್ಳೆದಿತ್ತು ಈ ಸಾರಿ ಅಷ್ಟಮಿಗೆ. ಅಂದರೆ ಈ ಸಾರಿ ಪರ್ಯಾಯದವರು ತುಂಬ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ, ಪರ್ಯಾಯ ಪೀಠಾಧೀಶರು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ. ಇನ್ನು ಸಿಗುವ ನಾಳೆ ವ್ಲಾಗಲ್ಲಿ, ಅಲ್ಲಿಯ ತನಕ ಬಾಯ್, ನಮಸ್ತೆ, ಟೇಕ್ ಕೇರ್.